Thank you. ಹಾಯ್ ಗೈಸ್ ವೆಲ್ಕಮ್ ಟು ಸಾಗರ್ ಟೆಕ್ ಸೆವೆನ್ ಯೂಟ್ಯೂಬ್ ಚಾನಲ್ ನಾನು ಸಾಗರ್ ಎಚ್ ಎಲ್ ಗೌಡ ಗೈಸ್ ವಿಡಿಯೋದಲ್ಲಿ ನಾನು ನಿಮಗೆ ನಿಮಗಿಂತ ತಿಳಿಸ್ಕೊಡ್ತೀನಿ ಅಂದರೆ ನೀವು ಡೆಮೋಲೇ ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ನಾನು ಯೂಸ್ ಮಾಡಿದ್ರೆ ಕೈನ್ ಮಾಸ್ಟರು ಡಿಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಇಲ್ಲಿ ನೈನಿಸ್ಟ್ ಸಿಕ್ಸ್ಟೀನ್ ರೇಷಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ಅಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಬ್ಯಾಕ್ ಒಂದು ಫೋಲ್ಡ್ ಇರುತ್ತೆ ಆ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ಇಲ್ಲಿ ಬ್ಲಾಕ್ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ ಈ ಒಂದು ಬ್ಯಾಗ್ರೌಂಡನ್ನು ಸೆಲೆಕ್ಟ್ ಟಾಪ್ ಟಾಪಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ಗ್ರೌಂಡ್ ಇಮೇಜನ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಟ್ವೆಂಟಿ ಸೆಕೆಂಡ್ ವರ್ಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಟೆಂಪ್ಲೆಟ್ ಕೂಡ ಟ್ವೆಂಟಿ ಸೆಕೆಂಡ್ ಇರೋದ್ರಿಂದ ಟ್ವೆಂಟಿ ಸೆಕೆಂಡ್ವರ್ಗು ಕೂಡ ಇದನ್ನು ಡ್ರ್ಯಾಗ್ ಮಾಡಬೇಕಾಗುತ್ತೆ ಟ್ವೆಂಟಿ ಸೆಕೆಂಡ್ ಕಂಪ್ಲೀಟ್ ಆಗಿದ್ದ ನಂತರ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೊಳ್ಳಿ ಇಲ್ಲಿ ಲೇಯರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಮಲ್ಲೇ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ವೀಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಬಾಕ್ಸ್ ಆಪ್ಷನ್ ಇರುತ್ತೆ ಸ್ಕ್ರೀನ್ ಸ್ಕ್ರೀನಲ್ಲಿ ಸ್ಕ್ರಾಲ್ ಮಾಡಿದ್ರೆ ಅಂದರೆ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಒಂದು ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ಇನೇಬಲ್ ಆಗುತ್ತೆ ಇನೇಬಲ್ ಆಗಿದ ನಂತರ ಈ ವಿಡಿಯೋ ಎಲ್ಲಿ ಲಾಸ್ಟ್ ಆಗುತ್ತೆ ಅಂತ ನೋಡ್ಕೊಬೇಕಾಗುತ್ತೆ ಅಲ್ಲಿಗೆ ನೀವು ಬ್ಯಾಕ್ ಗ್ರೌಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡಬೇಕಾಗುತ್ತೆ ಟ್ರಿಮ್ ಮಾಡಿದ ನಂತರ ನೆಕ್ಸ್ಟ್ ಅಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೊಳ್ಳಿ ಲೇಯರ್ ಮೇಲೆ ಟ್ಯಾಪ್ ಮಾಡಿ ನಂತರ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಂಡು ನಂತರ ನಾವು ಯಾರು ಫೋಟೋನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಫೋಟೋ ಯಾವ ಇದೆ ಅಂತ ನೋಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಸ್ಪಿಡ್ ಸ್ಕ್ರೀನ್ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡ್ಕೊಬೇಕಾ ಒಂದು ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿ ಫಿಲ್ ಆಗುತ್ತೆ ಫಿಲ್ ಆಗಿದ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಲೆಫ್ಟ್ ಸೈಡ್ ತ್ರೂ ದುಡ್ಡು ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸೆಂಟ್ ಟು ಬ್ಯಾಕ್ ಅಂತ ಇರುತ್ತೆ ಆಗ ಬ್ಯಾಕ್ ಸೈಡ್ ಹೋಗಿ ಆ್ಯಡ್ ಆಗುತ್ತೆ ಮತ್ತು ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಇದೇ ರೀತಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಎಕ್ಸ್ಟೆಂಡ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಗ್ರೀನ್ ಸ್ಕ್ರೀನ್ ಉಡಿ ಇರುತ್ತೆ ನೋಡಿ ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಸ್ಕ್ರಾಲ್ ಮಾಡಿದ್ರೆ ಅಂದರೆ ಇಲ್ಲಿ ಕ್ರೋಮಾ ಕೀ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕ್ರೋಮಾ ಕೀ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇದನ್ನ ಇನೇಬಲ್ ಮಾಡಬೇಕಾಗುತ್ತೆ ಇನೇಬಲ್ ಮಾಡಿದ ನಂತರ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ನ ಎಷ್ಟು ಸೆಟ್ ಮಾಡ್ತೀನಿ ಅಂತ ಕೀ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಾದರೂ ಬೇರೆ ಕಲರ್ ಸೆಲೆಕ್ಟ್ ಆಗಿಬಿಟ್ಟಿದೆ ಅಂದರೆ ಕೀ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ನಂತರ ಇಲ್ಲಿ ನಾನು ಅಲೈನ್ಮೆಂಟ್ನ ಎಷ್ಟಕ್ಕೆ ಅಡ್ಜಸ್ಟ್ ಮಾಡ್ತೀನೋ ಅಷ್ಟಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೆಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿದಾರದು ಫಿಫ್ಟಿ ಟು ತರ್ಟಿ ಒನ್ಗೆ ನಿಲ್ಸಿ ಕರೆಕ್ಟಾಗಿ ಏನಾಗುತ್ತೆ ಗ್ರೀನ್ ಶಾಡ್ ಕೂಡ ರಿಮೂವ್ ಆಗಿರುತ್ತೆ ಮತ್ತು ನೀವು ವುಡನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಒಂದು ಪಜಲ್ ಎಫೆಕ್ಟ್ ಜೊತೆಗೆ ನಿಮ್ಮ ಒಂದು ಫೋಟೋನು ಕೂಡ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇದರಲ್ಲೇ ಕೂಡ ಮ್ಯೂಸಿಕ್ ಇರುತ್ತೆ ನೀವು ಆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಫೇಸ್ ಕಾಣಿಸೋ ರೀತಿ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡಿ ಇಲ್ಲಿ ಸ್ಕ್ರಾನ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಯಾಚುರೇಷನ್ ಒಂದು ಟೆನ್ ಒಳಗಡೆ ನೆನೆಸ್ಕೊಳ್ಳಿ ಸ್ಯಾಚುರೇಷನ್ನ ಈ ರೀತಿ ಸ್ಯಾಚುರೇಷನ್ ಸೆಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡಿ ಈ ಒಂದು ಟೆಂಪ್ಲೇಟ್ ಲಿಂಕ್ ನಿಮಗೆ ಸ್ಕ್ರಿಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ಕ್ರಾಲ್ ಮಾಡಬೇಕಾಗುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಒಂದು ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿ ರೇಷೆಗೆ ಫಿಲ್ ಆಗುತ್ತೆ ಫಿಲ್ ಆಗಿದ ನಂತರ ಇದೇ ಒಂದು ವಿಡಿಯೋ ಮೇಲೆ ನೀವು ಮತ್ತೆ ಟ್ಯಾಪ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಲೆಂಡಿಂಗ್ ಅಂತ ಇರುತ್ತೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರೀನ್ ಅಂತ ಇರುತ್ತೆ ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ವಿಡಿಯೋನ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಒಂದು ಟ್ರೆಂಡಿಂಗ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ತೊಂದು ಸ್ಟೆಪ್ಸ್ ಏನಾದರೂ ಫಾಲೋ ಮಾಡಿದ್ರೆ ಅಂದ್ರೆ ನೀವು ಕೂಡ ರೀತಿ ಒಂದು ವಡನ್ನು ಕ್ರಿಯೇಟ್ ಮಾಡ್ಕೊಂಡು ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗದ ಮರಿಬಿಡಿ ಗಿಂಕ್ ಫುಡ್ ಚಿಂಗ್